ಸೂಪರ್ ಗಣಲ್ಲ ಮ್ಯೂಸಿಕ್ ಇಲ್ದೆ ಹೋದ್ರು ಸಕ್ಕರ ಡ್ಯಾನ್ಸ್ ಮಾಡ್ತೀಯ ನೀನು. ಅದೇ ಈಗ ನಾನು ಹೇಳ್ತಾ ಇರೋ ಮ್ಯಾಟ್ರೋ ಡ್ಯಾನ್ಸ್ ಸಂಬಂಧಪಟ್ಟಿರೋದೆ ಅಲ್ವಾ? ಹೌದಾ? ಏನು ಹಂಗೆ ಮಚಾ, ಇಷ್ಟು ದಿನ ರಾಧಿಕಾ ಕುಮಾರಸ್ವಾಮಿ ಅವ್ರನ್ನ ನೋಡಿರ್ಲಿಲ್ಲ, ಆದ್ರೆ ಈಗ ಅವ್ರನ್ನ ನೋಡೋ ಭಾಗ್ಯ ಬಂದಿದೆ. ವಾವ್, ಫ್ಯಾಂಟಾಸ್ಟಿಕ್. ಯಾವ ಸಿನಿಮಾ ರಿಲೀಸ್ ಆಗ್ತಿದೆ? ಸಿನಿಮಾ ಮುಖಾಂತರ ಅಲ್ಲ, ಇದೊಂದು ಖಾಸಗಿ ವಾಹಿನಿಯ ಒಂದು ರಿಯಾಲಿಟಿ ಶೋ ಮುಖಾಂತರ. ರಿಯಾಲಿಟಿ ಶೋ? ಆ ಒಂದು ರಿಯಾಲಿಟಿ ಶೋ ಅಲ್ಲಿ? ಓ ಕರೆಕ್ಟ್, ನೀನು ಡ್ಯಾನ್ಸ್ ಅಂತ ಹೇಳದಲ್ಲ, ಡ್ಯಾನ್ಸ್ ಮಾಡ್ತಿದ್ದಾರ ರಿಯಾಲಿಟಿ ಶೋ ಅಲ್ಲಿ? ಡ್ಯಾನ್ಸ್ ಮಾಡ್ತಿಲ್ಲ ಕಣೋ, ಡ್ಯಾನ್ಸ್ ಮಾಡೋ ಮಕ್ಕಳನ್ನ ಜಡ್ಜ್ ಮಾಡ್ತಾ ಇದಾರೆ. ಹೌದಾ? ಯಾ, ವಾವ್. ಈಗ ಚಿಕ್ಕ ಚಿಕ್ಕ ಮಕ್ಕಳದ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಶುರು ಆಗ್ತಾ ಇದೆ. ಆ ಒಂದು ರಿಯಾಲಿಟಿ ಶೋಗೆ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ಜಡ್ಜ್ ಆಗಿ ಕಾಣಿಸ್ಕೊತಾ ಇದಾರೆ. ಅವ್ರ ಜೊತೆಗೆ ನಮ್ಮ ನೆನಪಿರಲಿ ಪ್ರೇಮ್ ಖ್ಯಾತಿಯ ಪ್ರೇಮ್ ಅವರು, ಆಮೇಲೆ ಬಾಲಿವುಡ್ ನೆನಪಿರಲಿ ಪ್ರೇಮ್ ಖ್ಯಾತಿಯ ಪ್ರೇಮ್ ಅವರ ನೆನಪಿರಲಿ ಪ್ರೇಮ್ ಕಣೋ, ನೆನಪಿರಲಿ ಪ್ರೇಮ್ ಖ್ಯಾತಿಯ ಪ್ರೇಮ, ನೆನಪಿರಲಿ ಖ್ಯಾತಿಯ ಪ್ರೇಮ್, ನೆನಪಿರಲಿ ಚಿತ್ರದ ಖ್ಯಾತಿಯ ಪ್ರೇಮ್ ಅನ್ಬೋದು. ಹಂಗೆ ಡಿಫ್ರೆಂಟ್ ಆಗಿ ಹೇಳಿದ ನೆನಪಿರಲಿ ಪ್ರೇಮ್ ಖ್ಯಾತಿಯ ಪ್ರೇಮ್ ಅವರು ಸೂಪರ್. ಆಮೇಲೆ ಬಾಲಿವುಡ್ ನ ಹೆಸರಾಂತ ನೃತ್ಯಗಾರ ಆಗಿ ನೃತ್ಯ ನಿರ್ದೇಶಕ ಸಲ್ಮಾನ್ ಅವರು, ಇವರು ಮೂರು ಜನ ಮಕ್ಕಳನ್ನ ಜಡ್ಜ್ ಮಾಡ್ತಾರಂತೆ. ನಮ್ಮ ರಾಧಿಕಾ ಅವ್ರು ಹೇಳಿರೋದೇನಪ್ಪ ಅಂತಂದ್ರೆ, ಈ ಮಕ್ಕಳನ್ನ ಜಡ್ಜ್ ಮಾಡೋದು ತುಂಬಾನೇ ಕಷ್ಟ, ಬಟ್ ನನಗೆ ಅದು ತುಂಬಾ ಇಷ್ಟ. ಅವ್ರ ಜೊತೆ ಆಟ ಆಡ್ಕೊಂಡು ಮಾಡ್ಕೊಂಡು ಅವ್ರ ಡ್ಯಾನ್ಸ್ ಗಳನ್ನ ನೋಡ್ಕೊಂಡು ತುಂಬಾ ಚೆನ್ನಾಗಿ ಜಡ್ಜ್ ಮಾಡ್ಬೋದು. ಅದು ಅಲ್ದೇನೆ ಈ ಒಂದು ಪ್ರೋಗ್ರಾಮ್ ನ ಅಂದ್ರೆ ಓಪನಿಂಗ್ ಇದೆಯಲ್ಲ, ಆ ಒಂದು ಓಪನಿಂಗ್ ದಿನ ನಾನು ಪರ್ಫಾರ್ಮ್ ಬೇರೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಮನೆಯಲ್ಲಿ ಎಲ್ಲ ಕಡೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಅವ್ರ ಮಗಳಿದಾರಲ್ಲ, ಅವ್ರ ಹೆಸರು ಹೇಳ? ಶಮಿಕಾ. ಯಾ, ಶಮಿಕಾಗೆ ಈಗಲೇ ಡ್ಯಾನ್ಸ್ ಅಂದ್ರೆ ಸಖತ್ ಇಷ್ಟ ಅಂತೆ ಮಚ್ಚ. ಅವರಮ್ಮ ಅಂತಂದ್ರೆ ನಮ್ಮ ರಾಧಿಕಾ ಅವರು ಮನೇಲೆಲ್ಲ ಈ ಪರ್ಫಾರ್ಮೆನ್ಸ್ ಗೋಸ್ಕರ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹಿಂದೆ ನಿಂತ್ಕೊಂಡು ಆ ಮಗು ಡ್ಯಾನ್ಸ್ ಮಾಡ್ತಾರೆ. ಹೇಳಕ್ಕಾಗಲ್ಲ, ಸ್ಟೇಜ್ ಮೇಲೆ ಮಾಡಿದ್ರೆ ಮಾಡ್ಬಿಡುತ್ತೆ ಅಲ್ವಾ? ಆಮೇಲೆ ಸಿನಿಮಾ ಬಗ್ಗೆ ಕೇಳಿದ್ದಕ್ಕೆ, ನಾನು ಆಕ್ಚುಲಿ ಅರ್ಜುನ್ ಸರ್ಜಾ ಮತ್ತೆ ಜಿ ಡಿ ಚಕ್ರವರ್ತಿ ಅವ್ರ ಜೊತೆಗೆ ಒಂದು ಪ್ರಾಜೆಕ್ಟ್ ನ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಈಗಲೇ ಏನ್ ಹೇಳಕ್ಕಾಗಲ್ಲ, ಟೈಮ್ ಬಂದಾಗ ನಾನು ಹೇಳ್ತೀನಿ. ಒಂದ್ ಪ್ರಾಜೆಕ್ಟ್ ಅಲ್ಲ, ಇಬ್ಬರ ಜೊತೆನು ಒಂದೊಂದು ಪ್ರಾಜೆಕ್ಟ್. ಅದೇ ಓಕೆ. ಎನಿವೇಸ್, ಫ್ಯಾಂಟಾಸ್ಟಿಕ್. ರಾಧಿಕಾ ಕುಮಾರಸ್ವಾಮಿ ಅವ್ರನ್ನ ನಾವು ಮತ್ತೆ ನೋಡಬಹುದು ಆಫ್ಟರ್ ಅ ಲಾಂಗ್ ಟೈಮ್, ದಟ್ ಟು ಇನ್ ಅ ರಿಯಾಲಿಟಿ ಶೋ. ಸೊ ಖಂಡಿತವಾಗ್ಲೂ ಮಜಾ ಇರುತ್ತೆ. ಇನ್ನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬೇರೆ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಸೊ ಖಂಡಿತವಾಗ್ಲೂ ಆ ಒಂದು ಓಪನಿಂಗ್ ಆಕ್ಟ್ ನ ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬಾರ್ದು, ಯಾಕಂತಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಇನ್ನು ಅವ್ರ ಮಗಳೇನಾದ್ರು ಇಂಟ್ರೊಡ್ಯೂಸ್ ಆದ್ರೆ ಅದನ್ನು ಕೂಡ ನೋಡಬಹುದು, ಮಜಾ ಇರುತ್ತೆ. ಎಸ್, ಎನಿವೇಸ್, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಫ್ರೆಂಡ್ಸ್. ಇವಾಗ ಸದ್ಯಕ್ಕೆ ನಮ್ಮೆಲ್ಲರಿಗೋಸ್ಕರ 9 ಹಾಗೂ 8 ಪೊಸಿಷನ್ ಇರತಕ್ಕಂತ ಸಾಂಗ್ ನೋಡ್ಕೊಂಬನಿ.